ನಮಸ್ಕಾರ ಸ್ನೇಹಿತರೆ, ತುಂಬಾ ಜನ ಹೇಳ್ತಿರ್ತಾರೆ ರಾತ್ರಿ ನಾವು ಮಲ್ಕೊಂಡಾಗ ತಲೆಯಲ್ಲಿ ಸಿಕ್ಕಾಪಟ್ಟೆ ಯೋಚನೆಗಳು ಬರುತ್ತೆ, ಅದರಿಂದ ನಮಗೆ ಚೆನ್ನಾಗಿ ನಿದ್ರೆ ಆಗಲ್ಲ, ಬೆಳಿಗ್ಗೆ ತಲೆನೋವು ಬರುತ್ತೆ, ಸುಸ್ತಾಗುತ್ತೆ, ಆ ಎನರ್ಜಿ ಇರಲ್ಲ ಅಂತ ಹೇಳಿ. ಸೊ ಆ ಯೋಚನೆಗಳನ್ನ ಎಸ್ಪೆಷಲಿ ರಾತ್ರಿ ಮಲ್ಕೊಂಡಾಗ, ಯಾಕಂದ್ರೆ ರಾತ್ರಿ ಇರೋದು ವಿಶ್ರಾಂತಿ ಸಲುವಾಗಿ, ನಿದ್ರೆಯ ಸಲುವಾಗಿ, ಆ ರೀತಿ ಯೋಚನೆ ಬಂದಾಗ ಏನಾಗುತ್ತೆ, ನಮ್ಮ ನಿದ್ರೆ ಚೆನ್ನಾಗಾಗಲ್ಲ. ಸೊ ಆ ಯೋಚನೆಗಳು ಬರ್ತಾ ಇದ್ದಾಗ ಅದನ್ನು ನೀವು ಹೇಗೆ ಸ್ಟಾಪ್ ಮಾಡಬಹುದು ಅಂತ ಹೇಳಿ ನಾನು ನಿಮಗೆ ಒಂದು ಟ್ರಿಕ್ ಅನ್ನ ಹೇಳ್ಕೊಡ್ತೇನೆ, ಅದನ್ನು ನೀವು ಮಾಡಿ ನೋಡಬೇಕು. ಈಗ ನೋಡಿ, ನೀವು ಮಲಗಿರ್ತೀರ, ನಿಮ್ಮ ತಲೆಯಲ್ಲಿ ಯೋಚನೆಗಳು ನಡೀತಾ ಇರುತ್ತೆ, ಒಂದಾದ್ಮೇಲೆ ಒಂದು ಯೋಚನೆ ಬರುತ್ತೆ, ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ನಿಮ್ಮ ಮೈಂಡ್ ಓಡ್ತಾ ಇರುತ್ತೆ. ಆವಾಗ ಒಂದು ಸ್ವಲ್ಪ ನಿಮ್ಮಲ್ಲಿ ಜಾಗರಣೆಯನ್ನ ತಗೊಂಡು ಬನ್ನಿ, ಒಂದು ಜಾಗೃತಿಯನ್ನ, ಒಂದು ಅವೇರ್ನೆಸ್ ಅನ್ನ ತಗೊಂಡು ಬನ್ನಿ. ನಿಮ್ಮ ತಲೆಯಲ್ಲಿ ಏನು ಯೋಚನೆ ಬರ್ತಾ ಇದೆ ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡಿ. ನೀವು ಕಣ್ಣು ಮುಚ್ಚಿರ್ತೀರ, ಯೋಚನೆ ಬರ್ತಾ ಇರುತ್ತೆ, ನಾವು ಆ ಯೋಚನೆಗಳಲ್ಲಿ ಕಳೆದು ಹೋಗಿರ್ತೇವೆ. ಆ ಯೋಚನೆಗಳ ಮಧ್ಯದಲ್ಲಿ ನಾವಿದ್ದಾಗ ಏನಾಗುತ್ತೆ, ಅದನ್ನ ಸ್ಟಾಪ್ ಮಾಡುವ ಸಾಮರ್ಥ್ಯ ನಮ್ದು ಇರೋದಿಲ್ಲ. ಸ್ವಲ್ಪ ಅದರಿಂದ ಆಚೆ ಬಂದು ನನ್ನ ತಲೆಯಲ್ಲಿ ಏನು ಯೋಚನೆ ಬರ್ತಾ ಇದೆ ಅಂತ ಹೇಳಿ ಒಂದು ಕ್ಷಣ ಅದನ್ನ ಅಬ್ಸರ್ವ್ ಮಾಡಿ. ಆ ಯೋಚನೆಗಳ ಪ್ರತಿ ಒಂದು ಸ್ವಲ್ಪ ಅವೇರ್ನೆಸ್ ಅನ್ನ, ಪ್ರಜ್ಞೆಯನ್ನ ತಗೊಂಡು ಬನ್ನಿ. ಯಾವ ಕ್ಷಣಕ್ಕೆ ನಿಮ್ಮಲ್ಲಿ ಆ ಅವೇರ್ನೆಸ್ ಬರುತ್ತೆ, ಆ ಪ್ರಜ್ಞೆ ಬರುತ್ತೆ, ಆ ಯೋಚನೆಗಳ ಪ್ರತಿ ನಿಮ್ಮ ಯೋಚನೆಗಳು ನಿಂತು ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟೇ ಯೋಚನೆಗಳು ಬರ್ತಾ ಇರಲಿ, ನಿಮ್ಮಲ್ಲಿ ಅವೇರ್ನೆಸ್ ಬಂತ, ನೀವು ಹೊರಗಡೆ ಬಂದು ಅದನ್ನ ನೋಡಕ್ ಸ್ಟಾರ್ಟ್ ಮಾಡಿದಾಗ ನಿಮ್ಮಲ್ಲಿ ಯೋಚನೆಗಳು ನಿಂತು ಹೋಗುತ್ತೆ. ಆ ಯೋಚನೆಗಳು ಬರ್ತಾ ಇರೋದೇ ಈ ಅವೇರ್ನೆಸ್ ಅನ್ನೋದು ಇರದೇ ಇರಕ್ಕೆ. ಇದು ಅವೇರ್ನೆಸ್ ಅನ್ನೋದು ಇಲ್ಲ, ಯೋಚನೆಗಳು ಡಾಮಿನೇಟ್ ಮಾಡ್ತಾ ಇರುತ್ತೆ. ಸ್ವಲ್ಪ ಆ ಯೋಚನೆಗಳ ಪ್ರತಿ ನಮ್ಮಲ್ಲಿ ಒಂದು ಅವೇರ್ನೆಸ್ ಬಂದಾಗ, ಪ್ರಜ್ಞೆ ಬಂದಾಗ, ಜಾಗೃತಿ ಬಂದಾಗ ಆ ಯೋಚನೆಗಳು ನಿಂತು ಹೋಗ್ಬಿಡುತ್ತೆ. ಇವತ್ತು ಮಾಡಿ ನೋಡಿ, ಬ್ಯೂಟಿಫುಲ್ ಎಕ್ಸ್ಪೆರಿಮೆಂಟ್ ಇದು. ತುಂಬಾ ಸ್ಟೂಡೆಂಟ್ಸ್ ನಂದು ಇದು ಮಾಡಿದವರು ಹೇಳ್ತಾರೆ ನೆಕ್ಸ್ಟ್ ಡೇ ತುಂಬಾ ಚೆನ್ನಾಗಿ ನಿದ್ರೆ ಆಯ್ತು ನಂದು ಅಂತ ಹೇಳಿ. ಆ ಯೋಚನೆಗಳ ಬದಲಿಗೆ ಸ್ವಲ್ಪ ಅವೇರ್ನೆಸ್ ಅದನ್ನ ತಗೊಂಡು ಬರ್ತೀರಾ, ಮತ್ತೆ ನೀವು ಕಳೆದು ಹೋಗ್ತೀರಾ. 2-3 ಸೆಕೆಂಡು, 10 ಸೆಕೆಂಡು, 20 ಸೆಕೆಂಡಲ್ಲಿ ಮತ್ತೆ ಈ ಅವೇರ್ನೆಸ್ ಕಳೆದು ಹೋಗುತ್ತೆ, ಮತ್ತೆ ಈ ಯೋಚನೆಗಳು ಡಾಮಿನೇಟ್ ಆಗುತ್ತೆ. ಮತ್ತೆ ನೆನಪು ಮಾಡ್ಕೊಂಡು, ಇಲ್ಲ ಇಲ್ಲ, ಆ ಯೋಚನೆಗಳನ್ನ ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ತೇನೆ ಅಂತ ಹೇಳಿ. ನಿಮ್ದು ಎಷ್ಟು ಆ ಯೋಚನೆಗಳನ್ನ ನೋಡುವ, ಅದರ ಪ್ರತಿ ಜಾಗೃತಿಯನ್ನ, ಅವೇರ್ನೆಸ್ ಅನ್ನ ತರ್ಕೊಳ್ಳುವ ಸಾಮರ್ಥ್ಯ ನಿಮ್ದು ಹೆಚ್ಚಾಗುತ್ತೆ, ಯೋಚನೆಗಳು ನಿಂತು ಹೋಗುತ್ತೆ. ಅದನ್ನ ನಿಧಾನಕ್ಕೆ ಪ್ರತಿ ದಿವಸ ನೀವು ಬೆಳೆಸ್ತಾ ಹೋದಾಗ ಒಂದು ದಿವಸ ಯೋಚನೆಗಳು ಸಂಪೂರ್ಣವಾಗಿ ನಿಲ್ಲುತ್ತೆ. ಈ ಜಾಗೃತಿ, ಈ ಅವೇರ್ನೆಸ್ ಅನ್ನೋದು ನಿಮ್ಮಲ್ಲಿ ಸಂಪೂರ್ಣವಾಗಿ ಬರುತ್ತೆ. ಈ ಕಾನ್ಶಿಯಸ್ನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಯೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇದು ನಿಮಗೆ ರಾತ್ರಿ ಅಷ್ಟೇ ಅಲ್ಲ, ಡೇ ಟೈಮಲ್ಲೂ ಕೂಡ ನಿಮಗೆ ಇದು ಹೆಲ್ಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ದಯಮಾಡಿ ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ನೋಡಿ, ನಿಮಗೇನು ಅನ್ಸುತ್ತೆ ಅಂತ ಹೇಳಿ ಮಾಡಿದ ಮೇಲೆ ನಾಳೆ ಶೇರ್ ಮಾಡಿ.